ಬಿಎಸ್ವೈ ಸಂಬಂಧಿಕರು ಮೂಡಾ ಸೈಟ್ನ ಫಲಾನುಭವಿನ ಅನ್ನುವಂತ ಪ್ರಶ್ನೆ ಇದೆ. ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಸ್ಪಿ ರಾಜೇಶ್ ಬಿನ್ ಚಂದ್ರಪ್ಪಗೆ ಸೈಟ್ ಅನ್ನ ಕೊಡಲಾಗಿದೆಯಂತೆ. ಬಿಎಸ್ವೈ ತಂಗಿ ಮಗ ಎಸ್ಸಿ ರಾಜೇಶ್, ರಾಜೇಶ್ಗೆ 8,984 ಚದರಡಿ ನಿವೇಶನ ಕೊಡಲಾಗಿದೆ. ಇಳಕಲ್ ಗ್ರಾಮದಲ್ಲಿ ಸೈಟ್ ಮಂಜೂರು ಮಾಡಲಾಗಿದೆ. 50-50 ಅನುಪಾತದಲ್ಲಿ ಕಸಬಾ ಹೋಬಳಿ ಇಳಕಲ್ ಗ್ರಾಮದಲ್ಲಿ 255/3 33 ಗುಂಟೆ ಜಮೀನಿತ್ತು. ಪ್ರಾಧಿಕಾರ ಉಪಯೋಗಿಸಿಕೊಳ್ಳದೆ ಇದ್ದಂತ 8,984 ಚದರಡಿ ನಿವೇಶನವನ್ನ ರಾಜೇಶ್ ಪಡೆದುಕೊಂಡಿದ್ದಾರಂತೆ. ಮೂಲ ಕಡತ ಲಭ್ಯವಿಲ್ಲ ಅಂತ ಹೇಳಿ ಮೂಡದವರು 2020 ಜಾಗ ಕೊಟ್ಟಿದ್ದಾರೆ ಅಂತ ಲಕ್ಷ್ಮಣ್ ಆರೋಪ ಮಾಡ್ತಿದ್ದಾರೆ. ಹೌದು ಇಲ್ಲ ಅಂತಲ್ಲ, ಓಕೆ. ಯಾರಾದ್ರೂ ಇರಲಿ, ತನಿಖೆ ಮಾಡ್ಸರಪ್ಪ, ನಿಮ್ ಸರ್ಕಾರ ಇದೆಯಲ್ವಾ. ಯಾವನಾದ್ರೂ ಅಕ್ರಮ ಮಾಡಿರ್ಲಿ, ಅದನ್ನ ಇಸ್ಕೊಂಬೇಕು, ಕ್ರಮ ಕೈಗೊಳ್ಬೇಕು. ಅದನ್ನ ಬಿಟ್ಟು ತಟ್ಟೆಲಿ ಯಗಣ ಇಟ್ಕೊಂಡಿದ್ದಾರೆ, ಬೇರೆ ತಟ್ಟೆಲಿ ನೊಣ ಬಿದ್ದಿದೆ ನೋಡಿ, ಅವ್ರ ತಟ್ಟೆಲಿ ನೊಣ, ಇವ್ರ ತಟ್ಟೆಲಿ ನೊಣ ಅಂತ ಆರೋಪ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲಿ. ಅಂದ್ರೆ ನಾವು ತಪ್ಪು ಮಾಡಿದೀವಿ, ಅವರು ತಪ್ಪು ಮಾಡಿದ್ದಾರೆ ಅಂತ ಸಮರ್ಥನೆ ಅಂತ ಇದು ಲಕ್ಷ್ಮಣ್. ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ, ಮಾನ್ಯ ವಿಜಯೇಂದ್ರವರೇ, ನೋಡಿ ಒಂದೇ ಒಂದು ಸ್ಯಾಂಪಲ್, ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಕೊಡ್ತೀನಿ. ಎಸ್ ಸಿ ರಾಜೇಶ್ ಬಿನ್ ಶ್ರೀ ಚಂದ್ರಪ್ಪ, ಇವರು ಮೈಸೂರವ್ರು, ಇವರು ಮಾನ್ಯ ಯಡಿಯೂರಪ್ಪರ ತಂಗಿ ಮಗ. ಬಿ ವೈ ವಿಜಯೇಂದ್ರ ಅವ್ರಿಗೆ ಮಾವ ಆಗಬೇಕು. ಇವರು ಎಂಥ ಗಣಾಂಧಾರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ. ಮೈಸೂರು ತಾಲೂಕು ಕಸಬಾ ಹೋಬಳಿ ಇನಕಲ್ ಗ್ರಾಮ, ಸರ್ವೆ ನಂಬರ್ 255/3, 33 ಕುಂಟೆ ಜಮೀನನ್ನು ಶೇಕಡ 50-50 ಅನುಪಾತದಂತೆ 8,994 ಚದರಡಿ, 8,984 ಅಂದರೆ ಆಲ್ಮೋಸ್ಟ್ 9,000 ಚದರಡಿ ಅಳತೆಯ ನಿವೇಶನವನ್ನು ಬದಲಿಯಾಗಿ ಮಾಲೀಕರಿಗೆ ವಾರಸುದಾರರಿಗೆ ಪರಿಹಾರಾತ್ಮಕವಾಗಿ ಮಂಜೂರು ಮಾಡಿ ಆದೇಶಿಸಿದೆ. ಅದ್ಭುತವಾದಂಥ ತೀರ್ಮಾನ ಇಲ್ಲಿ ಇವರೇ ಮೆನ್ಷನ್ ಮಾಡ್ತಾರೆ. ಪ್ರಸ್ತುತ ಜಮೀನಿನ ಭೂಸ್ವಾಧೀನತೆಗೆ ಸಂಬಂಧಿಸಿದ ಮೂಲ ಕಡತವು ಲಭ್ಯವಿಲ್ಲವೆಂಬ ಬಗ್ಗೆ ಅಭಿಲೇಖಾಲಯದ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತೆ. ಯಾಕನೇ ಲಭ್ಯ ಇಲ್ಲ ಅಲ್ಲಿ? ಕಮಿಷನರ್, ಮೂಡಾ ಕಮಿಷನರ್, ಇವರಿಗೆ 33 ಕುಂಟೆ, 50-50 ರೇಷ್ಯದಲ್ಲಿ 33 ಕುಂಟೆ, ಅದನ್ನ ಕನ್ವರ್ಟ್ ಮಾಡಿದಾಗ 9,000 ಚದರಡಿನ ಒಬ್ರು ಕೊಡ್ತಾರೆ. ಅವರಿಂದ ರಾಜೇಶ್ ಅವರು ಪರ್ಚೇಸ್ ಮಾಡ್ತಾರೆ. ಎಷ್ಟು? 4 ತಿಂಗಳಲ್ಲಿ ಇವೆಲ್ಲ ಪ್ರಕ್ರಿಯೆ ಮುಗಿದೋಗೋದು, 4 ತಿಂಗಳು, 4 months. ಮೂಲತಃ ವ್ಯಕ್ತಿ ಯಾರಿದ್ದಾನೆ, ಆ ವ್ಯಕ್ತಿನೂ ಇಲ್ಲ, ಜಾಗನೂ ಲಭ್ಯನೂ ಇಲ್ಲ. 50-50 ರೇಷ್ಯದಲ್ಲಿ ಮೂಡಲಾಟ ಕೊಡ್ತಾರೆ. ಯಾರು? ಮಾನ್ಯ ಯಡಿಯೂರಪ್ಪನವರ ತಂಗಿಯ ಸ್ವಂತ ತಂಗಿಯ ಮಗ, ಮಗನಿಗೆ ಗಾಜಿನ ಮನೆ ಒಳಗಡೆ ಎದ್ದುಕೊಂಡು ಬೇರೆಯವರಿಗೆ ಕಲ್ಲು ಹೊಡೆಯುವಂತ ಕೆಲಸ ನೋಡಿ ಹೆಂಗಿದೆ ಅಂತ. ಇಲ್ಲಿ ತನಿಖೆ ಆಗಬೇಕು, ಇಲ್ಲಿ ಅಕ್ರಮ ಆಗಿದೆ, ಹಗರಣ ಆಗಿದೆ ಅನ್ನುವಂಥದ್ದು ಒಪ್ಕೊಂಡು ಬೇರೆಯವರು ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ರು. ನಿಮ್ಮದೇ ಸರ್ಕಾರ ಇದೆ, ಯಾರ್ಯಾರು ತಪ್ಪು ಮಾಡಿದಾರೆ ಕ್ರಮ ಕೈಗೊಳ್ಳ್ರಪ್ಪ ಅಂತ ಹೇಳಲಾಗ್ತದೆ. ಆ್ಯಕ್ಚುಲಿ ಮೊನ್ನೆ ಅಂದರೆ ನಿನ್ನೆ JDS BJP ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆಯಲ್ಲ, ಸೊ ಆ ಕಾರಣಕ್ಕೋಸ್ಕರ ಚರ್ಚೆಯನ್ನು ಮಾಡಿಬಿಟ್ಟು ಮಾತನಾಡ್ಕೊಂಡಿದ್ದಾರಂತೆ. ಯಾರೇ ಇರಲಿ, ನಮ್ಮ ಪಕ್ಷದವರೇ ಆಗಲಿ, JDS ಇರಲಿ, ಯಾರೇ ತಪ್ಪು ಮಾಡಿದ್ರು ಇದ್ರ ಬಗ್ಗೆ ಹೊರಗೆ ಬರಬೇಕು, ಹಾಗೆ ಸಿಕ್ಕಾಕೊಳ್ಬೇಕು. ಹಾಗೆ ಸಿದ್ದರಾಮಯ್ಯನವರು ಮೇನ್ ಟಾರ್ಗೆಟ್ ಇರುವಂಥದ್ದು, ಬಿಕಾಸ್ ಇಲ್ಲಿ ಹಗರಣ ಆಗಿರುವಂಥ ಕಾರಣಕ್ಕೋಸ್ಕರ ಅವರನ್ನು ನಾವು ಮೇನ್ ಅಜೆಂಡವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದಾರಂತೆ. ಸೊ ಹೀಗಾಗಿ BJP ಒತ್ತಾಯ ಮಾಡ್ತಾ ಇದ್ದಾರೆ, ತನಿಖೆ ಮಾಡಿ ತಪ್ಪಾಗಿದ್ರೆ ಕ್ರಮ ಕೈಗೊಳ್ಳಿ ಅಂತ. ಇವ್ರು ನೋಡಿದ್ರೆ ಈಗ ಲಕ್ಷ್ಮಣ್ ಅವರು ನೋಡಿ, ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು BJP ಅಷ್ಟೇ ಅಲ್ಲ, JDS ಮೂಡಾ ಸೈಟ್ ಅಂತೆ, ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಅಂತ ಎಂ ಲಕ್ಷ್ಮಣ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಹೇಂದ್ರ ಅನ್ನುವಂಥ JDS ಲೀಡರ್ ಸಂಬಂಧಿಗೆ ಸೈಟ್ ಅನ್ನ ಕೊಡಲಾಗಿದೆಯಂತೆ. ನಮ್ಮ ಪ್ರಶ್ನೆ ಇಷ್ಟೇ, ಯಾರಾದರೂ ಅಕ್ರಮವಾಗಿ ತಗೊಳ್ಳಿ, ನಿಮ್ಮದೇ ಸರ್ಕಾರ ಇದೆ, ಏನು ಮಾಡ್ತಾ ಇದ್ದೀರಾ? ಇದು ನೋಡಿ ಇವ್ರು ಆರೋಪ ಮಾಡ್ತಾ ಇದಾರಲ್ಲ ಲಕ್ಷ್ಮಣ್, ಇವತ್ತು ಯಾಕೆ ಆರೋಪ ಮಾಡ್ತಾ ಇದಾರೆ? ಮುಂಚೆ ಅಕ್ರಮವಾಗಿದೆ ಅಂತ ಗೊತ್ತಿದ್ದು ಸುಮ್ಮನಿದ್ರು ಅಂದರೆ ಯಾಕೆ ಅಂತ. ಈಗ BJP JDS ಪ್ರತಿಭಟನೆ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಆರೋಪ ಮಾಡಬೇಕು ಅಂತ ಆರೋಪ ಮಾಡ್ತಾ ಇರೋದ ಲಕ್ಷ್ಮಣ್ ಅವರು? ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಇಷ್ಟು ದಿನ ಸಿದ್ದರಾಮಯ್ಯನವ್ರ ಹೆಸರು ಬಂದಿರಲಿಲ್ಲ ಅಂತ ಸುಮ್ಮನಿದ್ರ? ಅವ್ರ ಹೆಸರು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ರ? ಇವ್ರ ಮೇಲೆ ಆರೋಪ ಮಾಡಿಬಿಟ್ರೆ? ಈ ಪ್ರಶ್ನೆಗಳು ಉಡ್ಕೊಳ್ತಾ ಇದಾವೆ ಸಾರ್ವಜನಿಕ ವಲಯದಲ್ಲಿ. ಗುಂಡಾಳ್ ಛತ್ರದ ನಿವಾಸಿ ಮಹೇಂದ್ರ, ಮಹೇಂದ್ರ ಅನ್ನೋರ ಸಂಬಂಧಿಗೆ ಸೈಟ್ ಅನ್ನ ಕೊಡಲಾಗಿದೆ. 2021 ಅಕ್ರಮವಾಗಿ 19 ಸೈಟ್ ಅನ್ನ ಕೊಡಲಾಗಿದೆ ಅಂತೆ. ಮುಡಾ ಚೇರ್ಮನ್ ರಾಜೀವ್ ಇದ್ದಾಗ ಕೊಟ್ಟಿದ್ರು. ಆ ರಾಜೀವ್ ಅವರು ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ, ಆಕ್ಚುಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಸೇರ್ಕೊಂಡ್ರು. ಈ ತರಹ 900 ಸೈಟ್ಗಳ ದಾಖಲೆ ಇದೆ.
ಮುಂದೆ ರಿಲೀಸ್ ಮಾಡ್ತೀನಿ ಅಂತ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಇನ್ನೂ ಎಷ್ಟು ದಿನನಪ್ಪ ಇದನ್ನು ರಿಲೀಸ್ ಮಾಡ್ಲಿಕ್ಕೆ ಕಾಯ್ಬೇಕಾಗಿರುವಂಥದ್ದು? ಯಾಕೆ ಇನ್ನೂ ಅದನ್ನೇನು ಕಂತೆ ಅಂದರೆ ಈ ಇನ್ಸ್ಟಾಲ್ಮೆಂಟ್ ವೈಸ್ ಬಿಡಬೇಕಂತ? ಈಗಲೇ ಬಿಡಬೇಕಲ್ವಾ? ಯಾಕೆಂದರೆ ಈಗಲೇ ಅಲ್ವಾ ಚರ್ಚೆ ಆಗ್ತಿರೋದು? ಇನ್ನು ಇನ್ಸ್ಟಾಲ್ಮೆಂಟಲ್ಲಿ ಬಿಡ್ತಾರಂತೆ, ಮುಂದೆ ರಿಲೀಸ್ ಮಾಡ್ತಾರಂತೆ. ಕುಮಾರಸ್ವಾಮಿಯವರು ಇದಕ್ಕೆ ಉತ್ತರ ಕೊಡಬೇಕು. ನೋಡಿ, ನನ್ನ ಹತ್ರ ಇಲ್ಲಿ 19 ಸೈಟ್ ಅವೆ, 19 ಸೈಟ್ ಇರುವುದು ದಾಖಲೆ. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ ಪ್ರಸನ್ನ ಅವರ ವಿಳಾಸ ಗುಂಗ್ರಾಲ್ ಛತ್ರ ಗ್ರಾಮ ಮೈಸೂರು. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ ಅದು 19 ಸೈಟ್ ಅವೆ. 50-50 ಅನುಪಾತದಲ್ಲಿ 2027-5-2021 ಒಂದೇ ಸರಿ ರಿಜಿಸ್ಟ್ರೇಷನ್ ಆಗುತ್ತೆ. 19 ಸೈಟ್ಗಳವೆ ಇಲ್ಲಿ, ಎಲ್ಲ ಒಂದೊಂದು ಸೈಟ್ಗೂ ಸಪರೇಟ್ ಇದೆ ಖಾತೆ. ಶ್ರೀ ಚೆನ್ನೇಗೌಡ ವಿಳಾಸ ಗುಂಗ್ರಾಲ್ ಛತ್ರ ಗ್ರಾಮ ಮೈಸೂರು. ಗುಂಗ್ರಾಲ್ ಛತ್ರ ಮೈಸೂರು ತಾಲೂಕು ಬರುತ್ತೆ. 19 ಸೈಟ್ ಸಹ 50-50 ಅನುಪಾತದಲ್ಲಿ ಜಾಗನೇ ಇಲ್ಲದೆ ಇರುವಂತದ್ದೇ ಮಹೇಂದ್ರ. ಯಾರೋ ಮಹೇಂದ್ರ ಅನ್ನುವಂಥದ್ದು ಹೇಳ್ತೀವಿ. ಮಹೇಂದ್ರ ಈಸ್ ವೆರಿ ಕ್ಲೋಸ್ ಟು JDS ಲೀಡರ್ಗೆ ಸಂಬಂಧಪಟ್ಟಿರುವಂಥದ್ದು. ಅವ್ರು ಯಾರು ಅನ್ನುವಂಥದ್ದು ನಾವು ನೆಕ್ಸ್ಟ್ ಹೇಳ್ತೀವಿ. ಅದೇ ಹೇಳಿದ್ನಲ್ಲ, ಮಹೇಂದ್ರ ಅನ್ನುವಂಥ ವ್ಯಕ್ತಿ 19 ಸೈಟ್ ತಗೊಂಡವನೇ. ಅವನು ಯಾರು, ಅವ್ನು ಯಾವ ಪಾರ್ಟಿಗೆ, ಯಾವ ಬಿನಾಮಿ ಪಾರ್ಟಿಯವ ಏನು ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಡೆಫಿನೆಟ್ ಆಗಿ ಹೇಳ್ತೀವಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರೇ, ನೀವು ಒಂದೇ ಒಂದು ಪರ್ಸೆಂಟು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಲ್ಲಾದರೂ ಲೋಪ ಆಗಿದ್ದರೆ ಒಂದೇ ಒಂದು ಪರ್ಸೆಂಟ್ ಎಸ್ಟಾಬ್ಲಿಷ್ ಮಾಡಿ ನೋಡೋಣ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅಭಿಷೇಕ್, ನಾಳೆಯಿಂದ ಅಧಿವೇಶನ ಶುರುವಾಗ್ತದೆ, ಈ ಮುಡಾ ಹಗರಣ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಈಗ ಲಕ್ಷ್ಮಣ್ ಅವರು ಮಾತನಾಡ್ತಾ ಇರುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ತಟ್ಟಲ್ಲಿ ಹೆಗಣ ಬಿದ್ದಿದೆ, ಅದನ್ನು ನೋಡ್ತಾ ಇಲ್ಲ, ಪಕ್ಕದಲ್ಲಿ ನೊಣ ಬಿದ್ದಿರುವಂಥದ್ದನ್ನು ಎತ್ತಿ ಎತ್ತಿ ತೋರಿಸುವಂಥ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಬಿಕಾಸ್ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದಾರ, ನಾವು ಮಾತ್ರ ಅಲ್ಲ ಅವರು ಕೂಡ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೊಡ್ತಾ ಇದಾರ, ಒಂಥರ ಬೆದರಿಕೆ ರೀತಿಯಲ್ಲಿ ಹೇಳುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ ಅಂತ. ಇದು ಪೃಥ್ವಿ, ಖಂಡಿತ ರಾಜ್ಯ ರಾಜಕಾರಣದಲ್ಲಿ ಏನು ಮೂಡಾ ಪ್ರಕರಣ ಅತ್ಯಂತ ರಾಜಕೀಯ ಸ್ವರೂಪವನ್ನು ಗಂಭೀರತೆಯನ್ನು ಪಡ್ಕೊಳ್ತಿದೆ. ಒಂದು ಕಡೆ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದವರು ಕೂಡ ಇಲ್ಲಿ ಆರೋಪ ಪ್ರತ್ಯಾರೋಪದ ಅಸ್ತ್ರವನ್ನು ಬಳಸ್ಕೊಳ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಏನು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಯಾಚಪ್ ಮಾಡುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಕಡೆಯಿಂದ ಮಾಡಲಾಗ್ತಿದೆ. ಏನು ಇಂದು KPCC ಪ್ರಧಾನ ಕಾರ್ಯಕರ್ತಿಯಲ್ಲಿ ಏನು ಸುದ್ದಿಗೋಷ್ಠಿಯನ್ನು ಮಾಡಲಾಗುತ್ತೆ. ಅಲ್ಲಿ ಪ್ರಮುಖವಾಗಿ KPCC ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಲಕ್ಷ್ಮಣ್ ಅವರು ಹೊಸದೊಂದು ಬಾಂಬನ್ನ ಹಾಕ್ತಾರೆ. ಅಂದ್ರೆ BJP ಅವಧಿಯಲ್ಲೂ ಕೂಡ ಏನು ಈ ಒಂದು ಮೂಡ ಪ್ರಕರಣ ಸಾಕಷ್ಟು ಗಂಭೀರವಾಗಿ ಆಗಿತ್ತು. ಅವರ ಒಂದು ಅವಧಿಯಲ್ಲೂ ಕೂಡ ಸಾಕಷ್ಟು ಅಕ್ರಮಗಳು ನಡೆದಿತ್ತು. ಹೀಗಾಗಿ ಅವರ ಒಂದು ಕಾಲದಲ್ಲೂ ಕೂಡ ಈ ಒಂದು ಏನು ಒಂದು ತನಿಖೆ ಆಗಲಿ, ಇದು CBIಗೂ ಹೋಗಬೇಕು, ಮತ್ತೆ ಏನು ರಾಜ್ಯ ಸರ್ಕಾರ ಕ್ರಿಯೇಟ್ ಮಾಡಿರುವಂತಹ SIT ತಂಡವೂ ಕೂಡ ಮಾಡಲಿ, ಕಾಂಗ್ರೆಸ್ ಸರ್ಕಾರದಲ್ಲಾಗಿರುವಂತಹ ಒಂದು ಏನು ಅಕ್ರಮಗಳಿಗೂ ಜೊತೆಗೆ BJP ನಮ್ಮ ಸರ್ಕಾರದಲ್ಲಾಗಿರುವಂತಹ ಏನು ಅಕ್ರಮ ಕೂಡ ಏನು ಬಯಲಿಗೆ ಬರಲಿ ಎಂಬ ಒಂದು ಮಾತನ್ನ KPCC ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಲಕ್ಷ್ಮಣ್ ಅವರು ಹೇಳ್ತಾರೆ. ಅಂದ್ರೆ ಏನು 2020 ಏನು BSY ತಂಗಿಯ ಮಗ, ಅಂದ್ರೆ ಏನು ವಿಜೇಂದ್ರ ಅವರಿಗೆ ಸೋದರ ಮಾವು ಆಗಬೇಕು, ರಾಜೇಶ್ ಎಂಬುವರಿಗೆ ಏನು 8498 ಅಡಿಯ ಲೆಕ್ಕಾಚಾರದಲ್ಲಿ 33 ಗುಂಟೆಯಲ್ಲಿ ಏನು ಪ್ರಾಧಿಕಾರ ಉಪಯೋಗ ಮಾಡದೇ ಇರುವಂತಹ ಭೂಮಿಯನ್ನ ಮಂಜೂರು ಮಾಡ್ತಾರೆ. ಅದನ್ನ ಅವರು 2020 ಪಡ್ಕೊಳ್ತಾರೆ. ಅದು ಕೂಡ ಅಕ್ರಮ ಅಲ್ವಾ? ಹಾಗಾದ್ರೆ ಅದನ್ನ ಕೂಡ ತನಿಖೆ ಮಾಡಲಿ ಎಂಬ ಒಂದು ಆರೋಪನ ಲಕ್ಷ್ಮಣ್ ಅವರು ಮಾಡ್ತಾರೆ. ಅದೇ ರೀತಿ ಮಹೇಂದರ್ ಎಂಬುವರು ಮೈಸೂರಿನ ಇಳಕಲ್ ಗ್ರಾಮದಲ್ಲಿ ಏನು ಸುಮಾರು 19 ಸೈಟ್ಗಳನ್ನ ಅಕ್ರಮವಾಗಿ ಪಡ್ಕೊಳ್ತಾರೆ. ಅದು ಕೂಡ JDS ನ ಪ್ರಭಾವಿ ನಾಯಕರ ಒಂದು ಸಂಪರ್ಕದಲ್ಲಿರುವಂತಹ ವ್ಯಕ್ತಿ. ಅದನ್ನು ಕೂಡ ನಾನು ದಾಖಲೆ ಸಮೇತ ನಾನು ರಿಲೀಸ್ ಮಾಡ್ತೇನೆ. ಈಗ ನಾಳೆಯಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾನು ಇನ್ನೇನು ಕೆಲವೇ ದಿನಗಳಲ್ಲಿ ದಾಖಲೆ ಸಮೇತವಾಗಿ ಬರ್ತೇನೆ. ಜೊತೆಗೆ BJP ಮಾಡಿರುವಂತಹ ಆರೋಪಗಳಿಗೆ ಕೂಡ ನಾನು ಉತ್ತರ ಕೊಡ್ತೇನೆ ಎಂಬುವಂತಹ ಮಾತುಗಳನ್ನ ಲಕ್ಷ್ಮಣ್ ಅವರು ಹೇಳಿಕೆ ಕೊಡ್ತಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಎಲ್ಲೊಂದ್ ಕಡೆ ಆ BJP ಆರೋಪಕ್ಕೆ ಈ ಕಾಂಗ್ರೆಸ್ ಕಡೆಯಿಂದ ಪ್ರತ್ಯಾರೋಪ ಅಸ್ತ್ರ ಒಪ್ಪಿದೆ ಎಂಬ ಒಂದು ಕೂಡ ಆರೋಪ ಪ್ರತ್ಯಾರೋಪ ಹಿಂಗೆ ಮುಂದುವರಿಯ ಬದಲು ಅತ್ಲಗೆ ತನಿಖೆ ಮಾಡಿಸ್ಬೇಕು ತಾನೇ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.